ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮೆಂತ್ಯ ರಸಮ್ ಮಾಡೋ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಇದು. ಅನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ನು. ಅನ್ನ ರಸಮ್ ಮತ್ತೆ ಪಲ್ಯ ಮಾಡ್ಕೊಂಡು ಇಲ್ಲ ಹಪ್ಪಳ ಹಾಕೊಂಡು ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಬೇಳೆ ಎಲ್ಲ ಬೇಯಿಸೋ ಅವಶ್ಯಕತೆ ಇರಲ್ಲ, ಹಾಗೆ ಮಾಡ್ಕೋಬಹುದು. ಫಸ್ಟ್ ನಾನು ಇವಾಗ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಇವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡಿದ್ದೀನಿ. ಮೆಂತ್ಯ ಕಾಳುಗಳು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ. 5 ರಿಂದ 6 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಕೆಂಪ್ ಮೆಣಸಿನ್ಕಾಯಿ. ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಅದಕ್ಕೆ ಇಷ್ಟು ಹಾಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ, ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ಸೊ ಇದೇ ತರ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದ್ರ ಜೊತೆಗೆ ಇವಾಗ 1.5 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಹಾಕೊಂಡಿದ್ದೀನಿ. 1 ಇಲ್ಲ 1.5 ಟೇಬಲ್ ಸ್ಪೂನ್ ಆಗುವಷ್ಟು ತೊಗರಿ ಬೇಳೆ ಹಾಕೊಂಡ್ರೆ ಸಾಕಾಗತ್ತೆ. ಥಿಕ್ನೆಸ್ ಆ್ಯಡ್ ಮಾಡುತ್ತೆ ಇದು, ತೊಗರಿ ಬೇಳೆ ಹಾಕೊಂಡಿರೋದ್ರಿಂದ. ಮತ್ತೆ ತೊಗರಿ ಬೇಳೆನ ಬೇಯಿಸಿ ಹಾಕೊಳ್ಳೋ ಅವಶ್ಯಕತೆ ಏನಿರಲ್ಲ, ಹೀಗೆ ಹಾಕೋಬಹುದು ಪುಡಿನಲ್ಲೇ. ಮತ್ತೆ ಅಕ್ಕಿ ಹಾಕೊಂಡಿದ್ದೀನಿ ಇವಾಗ, ಇದು ಸೋನಾ ಮಸೂರಿ ರೈಸ್ 1 ಟೇಬಲ್ ಸ್ಪೂನ್ ಆಗುವಷ್ಟು. ಇವಾಗ ಇದೆಲ್ಲ ಬಿಸಿಯಾಗಿದೆ, ಬಿಸಿಯಾಗಿರೋದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಪುಡಿ ಮಾಡ್ಕೋಬೇಕು, ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಕ್ಕಿ ಮತ್ತೆ ತೊಗರಿ ಬೇಳೆ ಹಾಕಿರೋದ್ರಿಂದ ಥಿಕ್ನೆಸ್ ಆ್ಯಡ್ ಮಾಡುತ್ತೆ, ಮತ್ತೆ ಕಹಿನ ಕಮ್ಮಿ ಮಾಡುತ್ತೆ. ಮೆಂತ್ಯ ಅದು ಕಹಿನ ಕಮ್ಮಿ ಮಾಡುತ್ತೆ. ಸೊ ರಸಂ ಪುಡಿ ರೆಡಿ ಆಯ್ತು, ಮೆಂತ್ಯ ರಸಂ ಪುಡಿ ರೆಡಿ ಆಯ್ತು. ಇದಕ್ಕೆ ಬೇರೆ ಬೇರೆ ರಸಂ ಪುಡಿ ಯಾವುದು ಬೇಕಾಗಲ್ಲ ಇದಕ್ಕೆ. ನೆಕ್ಸ್ಟ್ ಇವಾಗ ಮಾಡೋದು ಹೇಗೆ ನೋಡೋಣ. ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಇವಾಗ ಸ್ವಲ್ಪ ಈರುಳ್ಳಿ ಹಾಕೊಂಡಿದ್ದೀನಿ ನಾನು. ಈರುಳ್ಳಿ ರೋಸ್ಟ್ ಆಗಿದೆ ಇವಾಗ ಚೆನ್ನಾಗಿ ಎಣ್ಣೆನಲ್ಲಿ. ನೆಕ್ಸ್ಟ್ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಟೊಮ್ಯಾಟೊನು ಸಾಫ್ಟ್ ಆಗೋವರೆಗೂ ಇದನ್ನ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಇದಕ್ಕೆ ಹೆಲ್ಪ್ ಆಗ್ಲಿ ಅಂತ ಸ್ವಲ್ಪ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕೋತಾ ಇದ್ದೀನಿ ನಾನು. ಈ ಟೊಮ್ಯಾಟೊ ಮತ್ತೆ ಈರುಳ್ಳಿ ಎರಡು ಆಪ್ಷನ್ ಅಲ್ಲೂ ಇದು ಬೇಡ ಅಂದ್ರೆ ಇದಿಷ್ಟು ಸ್ಕಿಪ್ ಮಾಡಿ ಹುಣಸೆ ಹಣ್ಣಿನ ರಸದಿಂದಾನೆ ಸ್ಟಾರ್ಟ್ ಮಾಡಬಹುದು ಮಾಡೋದನ್ನ. ಇದೆರಡು ಆಪ್ಷನ್ ಅಲ್ಲೂ ನೆಕ್ಸ್ಟ್ ಹುಣಸೆ ಹಣ್ಣಿನ ರಸ ಹಾಕೋತಾ ಇದ್ದೀನಿ ನಾನು. 1/2 ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸ ಹಾಕೊಂಡಿದ್ದೀನಿ. ತುಂಬಾ ಏನ್ ಹುಳಿ ಬೇಡ, ಸೊ 1/2 ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ. ನೆಕ್ಸ್ಟ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ರಸಂ ಪುಡಿ, ಮೆಂತ್ಯದು ರಸಂ ಪುಡಿ, ಇದನ್ನ ಹಾಕೊಳ್ಳೋಣ. ಒಳ್ಳೆ ಪರಿಮಳ ಬರ್ತಾ ಇದೆ ಇದು ರಸಂ ಪುಡಿ. ಸೊ ಇವಾಗ ನೀರಿನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ರಸಂ ಯಾವ ಥಿಕ್ನೆಸ್ಗೆ ಇರಬೇಕು ಅಷ್ಟು ನೀರು ಹಾಕೊಳ್ಳಿ. ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ, ಸ್ವಲ್ಪ ಕುದಿಸಿ ಕುದಿಸಿ ಗಟ್ಟಿ ಆಗತ್ತೆ ಆಮೇಲೆ. ಬೆಲ್ಲ ಹಾಕೋತಾ ಇದ್ದೀನಿ ಇವಾಗ, ಸ್ವಲ್ಪ ಬೆಲ್ಲ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ರಸಮ್ಮಿಗೆ. ಕೊತ್ತಂಬರಿ ಸೊಪ್ಪು ಇವಾಗ್ಲೇ ಹಾಕೋತಾ ಇದ್ದೀನಿ, ಸ್ವಲ್ಪ ಅದ್ರದ್ದು ಚೆನ್ನಾಗಿ ಬೇಯಿಸುವಾಗ ಈ ತರ ಸ್ವಲ್ಪ ರಸ ಎಲ್ಲ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ ಇದೆಲ್ಲ ಸ್ವಲ್ಪ ಕುದಿಸೋ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ, ಕೊನೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಪಾತ್ರೆ ಇಟ್ಕೊಂಡು ಇವಾಗ ನಾನು ಅದಕ್ಕೆ ತುಪ್ಪ ಮತ್ತೆ ಎಣ್ಣೆ ಹಾಕೊಂಡಿದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೀಸ್ಪೂನ್ ಜೀರಿಗೆ, ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ 5 ರಿಂದ 6 ಬೆಳ್ಳುಳ್ಳಿ ಜಜ್ಬಿಟ್ ಹಾಕೊಂಡಿದ್ದೀನಿ. ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಕರಿಬೇವು ಹಾಕೊಂಡ್ರೆ. ಸೊ ಒಗ್ಗರಣೆ ರೆಡಿ ಆಯ್ತು. ಹಿಂಗ್ ಹಾಕೊಂಡಿದ್ದೀನಿ, ಸ್ವಲ್ಪ ಹಿಂಗ್ ಇಂಪಾರ್ಟೆಂಟ್, ಹಿಂಗ್ ಹಾಕೊಂಡಿದ್ದೀನಿ. ಸೊ ಈ ಒಗ್ಗರಣೆನ ಇವಾಗ ರಸಮ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮೆಂತ್ಯ ರಸಂನ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು, ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲರಿಗೂ. ಮೆಂತ್ಯ ತುಂಬಾನೇ ಒಳ್ಳೇದು ಹೆಲ್ತಿಗೆ. ಸೊ ಈ ತರ ಟ್ರೈ ಮಾಡಿ ನೀವು, ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದು, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಅನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಇದು ಅನ್ನ ರಸಂ. ಇದ್ರ ಜೊತೆಗೆ ಯಾವ್ದಾದ್ರು ಪಲ್ಯ ಇಲ್ಲ ಹಪ್ಪಳ ಹಾಕೊಂಡ್ರಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇನ್ನ. ಸೊ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನಿಮ್ಗೆ ಫಾರ್ ಶ್ಯೂರ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ರೆಸಿಪಿ, ಯಾಕಂದ್ರೆ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ತುಂಬಾ ರಸಂ ಮತ್ತೆ ಸಾಂಬಾರ್ ರೆಸಿಪಿಗಳೆಲ್ಲ ಇದೆ ನಮ್ಮ ಚಾನಲ್ ಅಲ್ಲಿ, ಹೋಗಿ ಚೆಕ್ ಮಾಡಿ. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.